ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಧರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ನವೆಂಬರ್ 1 ಮೈಸೂರಿನ ಇಟ್ಟಿಗೆ ಗೂಡಿನ ಕನ್ನಡ ಸಮಿತಿಯ ವತಿಯಿಂದ ಪೈಲ್ವಾನ್ ಚಂದ್ರಶೇಖರ್ ರವರ ಅಧ್ಯಕ್ಷತೆಯಲ್ಲಿ 67ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕಳೆದ 37 ವರ್ಷಗಳಿಂದ ಇಟ್ಟಿಗೆಗೂಡು ಕನ್ನಡ ಸಮಿತಿಯ ವತಿಯಿಂದ ಅಧ್ಯಕ್ಷರಾದ ದಿವಂಗತ ಡಾಕ್ಟರ್ ಎನ್ ನೀಲಕಂಠರವರ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿಕೊಂಡು ಬರುತ್ತಿದ್ದು, ಅವರು ನಿಧನ ಹೊಂದಿದ ನಂತರ ಅವರ ತಮ್ಮನವರಾದ ಪೈಲ್ವಾನ್ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ 38ನೇ ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನು ಮಾಡುತ್ತಿರುವುದಾಗಿ ತಿಳಿಸಿದರು. ಅಂತೆಯೇ ನೀಲಕಂಠರವರಂತೆ ಚಂದ್ರಶೇಖರ್ ಅವರು ಸಹ ಈ ಕನ್ನಡ ರಾಜ್ಯೋತ್ಸವ ದಿನದಂದು ಪೌರ ಕಾರ್ಮಿಕ ಮಹಿಳೆಯರಿಗೆ ಸೀರೆಗಳನ್ನು, ಆಟೋ ಚಾಲಕರಿಗೆ ಸಮವಸ್ತ್ರಗಳನ್ನು, ಕಡು ಬಡ ಕುಟುಂಬದವರಿಗೆ ಹೊಲಿಗೆ ಯಂತ್ರಗಳನ್ನು ವಿತರಿಸಿದರು. ಈ ರಾಜ್ಯೋತ್ಸವ ಆಚರಣೆಯಲ್ಲಿ ಮಹಾಪೌರರಾದ ಶಿವಕುಮಾರ್, ಉಪಮೇಯರ್ ಜಿ ರೂಪಾ, ಯೋಗೇಶ್, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಟಿ ಸೋಮಶೇಖರ್, ಸಂಸದರಾದ ಪ್ರತಾಪ್ ಸಿಂಹ, ಶಾಸಕರಾದ ಎಲ್ ನಾಗೇಂದ್ರ, ದಾಸೇಗೌಡರು, ವಸ್ತು ಪ್ರದರ್ಶನ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಬಿಪಿ ಮಂಜುನಾಥ್, ಕಾಂಗ್ರೆಸ್ ಮುಖಂಡರಾದ ಹರೀಶ್ ಗೌಡ್ರು, ಮಾಜಿ ಮೇಯರ್ ಪುರುಷೋತ್ತಮ್, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದ ನಾಗಭೂಷಣ, ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾದ ರೇವಣ್ಣ, ಉಪಾಧ್ಯಕ್ಷರಾದ ಯೋಗೀಶ್, ನಿರ್ದೇಶಕರುಗಳಾದ ಎಸ್ಬಿಎಂ ಮಂಜು, ರವಿಕುಮಾರ್, ಕನ್ನಡ ಹೋರಾಟಗಾರರಾದ ತಾಯೂರು ವಿಠಲಮೂರ್ತಿ, ಚಾರ್ಟೆಡ್ ಅಕೌಂಟ್ ಅಚ್ಯುತ, ಪೈಲ್ವಾನ್ ರಮೇಶ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಇಟ್ಟಿಗೆಗೂಡು ಕನ್ನಡ ಸಮಿತಿಯ ವತಿಯಿಂದ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಕನ್ನಡ ರಾಜ್ಯೋತ್ಸವ ಆಚರಣೆ ಕುರಿತು ಇಟ್ಟಿಗೆಗೂಡು ಕನ್ನಡ ಸಮಿತಿಯ ಪೈಲ್ವಾನ್ ಚಂದ್ರಶೇಖರ್ ಅವರು ಮಾತನಾಡಿದರು. ಏನು ನಮ್ಮ ಅಣ್ಣ 37 ವರ್ಷ ಸತತವಾಗಿ ನಡ್ಸ್ಕೊಂಡು ಬಂದಿದ್ದಾರೆ. ಅವರು ತೀರೋಗಿರೋದ್ರಿಂದ ಇದು 38ನೇ ವರ್ಷದ ರಾಜ್ಯೋತ್ಸವ. ಅವರಿಲ್ಲದ ಕಾರಣ ಇವ ಎಲ್ಲರೂ ನನಗೆ ಹಿರಿಕರುಗಳೆಲ್ಲ ಆಶೀರ್ವಾದ ಮಾಡಿ ನೀ ನಡೆಸ್ಕೋಬೇಕು ನಿಮ್ಮ ಅಣ್ಣಂದು ಅಂತ ಹೇಳಿದಕ್ಕೆ ಈ ವರ್ಷದಿಂದ ಪ್ರತಿ ವರ್ಷ ಇನ್ನು ಮುಂದಕ್ಕೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಹಿರಿಕರ ಆಶೀರ್ವಾದದಿಂದ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಇದ್ದೀವಿ. ಏ ನಮ್ಮ ಅಣ್ಣ ಸೀರೆ ಮತ್ತೆ ಹೊಲಿಗೆ ಯಂತ್ರ ಸಮಾಜ ಕಾರ್ಯಕ್ರಮ ಕೂಡ ಗಣ್ಯ ವ್ಯಕ್ತಿಗಳು ಕರೆಸಿ ಮಾಡ್ತಿದ್ರು. ಅದೇ ತರ ಈ ಸಲ ಗಣ್ಯ ವ್ಯಕ್ತಿಗಳಿಗೆಲ್ಲ ಕರೆಸಿ ಸೀರೆ ವಿತರಣೆ, ಹೊಲಿಗೆ ಯಂತ್ರ ವಿತರಣೆ ಹಾಗೂ ಆಟೋ ರಿಕ್ಷಾಗಳಿಗೆ ಸೈಟ್ ವಿತರಣೆ ಮಾಡಿ ಎಲ್ಲರಿಗೂ ನಮ್ಮಣ್ಣ ಏನ್ ಮಾಡ್ತಾರೋ ಆತ್ಮಶಾಂತಿ ಸಿಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಹಿರಿಯರ ಆಶೀರ್ವಾದದಿಂದ ಮುಂದೋಗ್ಬೇಕು ಅಂತ ಹೇಳಿದ್ರೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೈಲ್ವಾನ್ ಚಂದ್ರಶೇಖರ, ಇಟ್ಟಿಗೆಗೌಡ, ಮೈಸೂರು. ನಮಸ್ತೆ. ಮುಂದಿನ ಶ್ರೀಗರಿ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.